ಫಸ್ಟ್ ಟೈಮ್ ನನ್ನ ಫ್ಯಾಮಿಲಿ ನನ್ನ ಸಿಸ್ಟರ್ಸ್ ಎಲ್ಲರೂ ಬ್ಲಾಗಲ್ಲಿ ಬರ್ತಿರೋದು ಒಂದು ಸ್ವಲ್ಪ ಇದೇ ಜಾಕೆಟ್ ನನ್ನ ಹತ್ರ ಇರೋದು. ಸೊ ಸೇಮ್ ಪ್ಯಾಂಟ್ಸ್ ತೊಗೊಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹಲೋ ಚಿನ್ನ, ಹಲೋ. ನನ್ನ ಗಿಫ್ಟ್ ನನಗೇನು ಗಿಫ್ಟ್ ಕೊಡ್ತೀಯಾ? ಶರ್ಟು. ನನಗೆ ಶರ್ಟ್ ಕೊಡ್ತೀಯಾ? ನಿನ್ನ ಶರ್ಟೇ ಕೊಡ್ತೀಯಾ? ಏನು ಕೊಡ್ತೀರಾ? ಏನು ಕೊಡಬೇಕು, ಏನು ಬೇಕು? ಎಂಥ ತಂಗಿ, ನಿನಗೂ ಬೇಡ ಅಲ್ಲ, ನಿನಗೂ ಬೇಡ ಅಲ್ಲ, ಇಲ್ಲ ನಿನಗೆ, ಓ ಯಾರಿಗೂ ಏನು ಬೇಡ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತು ರಕ್ಷಾಬಂಧನ್ನು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಟೈಟಲ್ಲು ತಮ್ಮನೇದು ನೋಡಿರ್ತೀರ. ಸೊ ಅದರಿಂದ ನಾನು ಲೈಫ್ ಸ್ಟೈಲ್ ವ್ಲಾಗ್ ಮಾಡ್ತೀನಿ ನನ್ನ ತಂಗಿ ಜೊತೆ ಅಂತ ಹೇಳಿದ್ದೆ. ಫಸ್ಟ್ ಒಂದು ವೀಡಿಯೋ ನಾವು ಮಾಡಿದ್ದೆ, ನೀವು ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ, ಐ ಬಟನ್ ಇಲ್ಲೆಲ್ಲ ಮೇಲೆ ಇಲ್ಲಿ ಎಲ್ಲ ಹಾಕಿರ್ತೀನಿ. ಸೊ ಇವಾಗ ರಕ್ಷಾಬಂಧನ್ ದಿನ ಒಂದು ಸ್ವಲ್ಪ ರಾಖಿ ಗಿಕ್ಕೆಲ್ಲ ಕಟ್ತಾರಂತೆ. ಅದು ಇನ್ನೂ ನನಗೆ ಒಬ್ಳಲ್ಲ, ನಾಲ್ಕು ಜನ, ನಾಲ್ಕ, ಒಂದು ಎರಡು ಮೂರು, ಹಾಂ ಟೋಟಲಾಗಿ ನಾಲ್ಕು ಜನ ತಂಗಿದ್ದಾರೆ. ಸೊ ಅದರಿಂದ ನಾಲ್ಕು ಜನ ಕಟ್ತಾರೆ, ಫುಲ್ ಫನ್ನಾಗಿರುತ್ತೆ. ಎಲ್ಲ ಚಿಕ್ಕ ಚಿಕ್ಕವರು, ಇವಳು ಮಾತ್ರ ದೊಡ್ಡವಳು ಉಮಾ ಅಂತ. ಉಮಾ ಗೊತ್ತಿರುತ್ತೆ ನಿಮ್ಗೆ ಆಲ್ರೆಡಿ, ಗೊತ್ತಿಲ್ಲ ಅಂದರೆ ಪ್ರೀವಿಯಸ್ ವೀಡಿಯೋ ನೋಡ್ಕೊಬನ್ನಿ, ಅವಾಗ ಉಮಾ ಯಾರು ಅಂತ ಗೊತ್ತಿರುತ್ತೆ. ಹೇಗಿದೆ, ಏನೇನು ರೆಡಿ ಮಾಡ್ಕೊಂಡಿದ್ದಾರೆ ಅದು ತೋರಿಸ್ತೀನಿ, ಆಮೇಲೆ ಅವಳನ್ನು ಮಾತಾಡಿಸ್ತೀನಿ. ಎಲ್ಲ ರೆಡಿ ಎಲ್ಲ ಮಾಡ್ಕೊಂಡಿದ್ದಾರೆ, ಸ್ವೀಟು ಹಾಕಿಗೆಲ್ಲ ತಂದು ಏನು ಕಾರ್ಡ್ ಎಲ್ಲ ಬರೆದಿಕ್ಕಿದ್ದಾಳೆ. ಹಲೋ, ಹಲೋ, ಹಾಯ್, ವೆಲ್ಕಮ್ ಟು ಅವರ್ ಬ್ಲಾಗ್. ಥ್ಯಾಂಕ್ ಯು. ಏನಾದರೂ ಹೇಳ್ತೀಯಾ? ಏನು ಕೊಡಿಸ್ತಿದ್ಯಾ ಇವತ್ತು? ಏನು ಕೊಡಿಸ್ತಾ ಇಲ್ಲ, ಲಾಸ್ಟ್ ಟೈಮು ನಾನು ಬ್ಲಾಗಿಗೆ ಕರೆದೆ ಬಾಯಲ್ಲಿ ಅಂತ, ಆವಾಗ ಎಲ್ಲ ಫುಲ್ ಕಮೆಂಟು ಆಮೇಲೆ ಕಾಲು, ನಮ್ಮ ಅಕ್ಕ, ನಮ್ಮ ಅಣ್ಣ ಎಲ್ಲರೂ ಏನಪ್ಪ ಅಂಕ ಕರೀತಾ ಇದೆಯಾ ನೀನು, ಕರೆಕ್ಟಾಗಿ ಹೆಸರು ಇಟ್ಬಿಟ್ಟು ಕರಿ ಅಂತ. ಸೊ ಉಮಾ, ವೆಲ್ಕಮ್ ಟು ಬ್ಲಾಗ್. ಥ್ಯಾಂಕ್ ಯು. ಯು ವಾಂಟ್ ಟು ಸೇ ಸಮ್ಥಿಂಗ್, ಏನಾದರೂ ಹೇಳ್ತೀರಾ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ಇವತ್ತು ರಕ್ಷಾಬಂಧನ್ ಅಂತ, ನನಗೇನು ಹೇಳ್ಬೇಡ, ನನಗೆ ದಿನ ಹೇಳ್ತಿರ್ತೀಯ, ತಲೆ ತಿಂತಿರ್ತೀಯ. ಹಾಂ, ಎನಿಥಿಂಗ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ರಕ್ಷಾಬಂಧನ್ ಫಾಲೋ ಮಾಡಿ. ಇವತ್ತು ಫಾಲೋ ಮಾಡ್ಬೇಕಲ್ವಾ, ಬ್ಲಾಗ್ ನೋಡಿ ತುಂಬಾ ಜನ ಹೊಸಬ್ರು ನೋಡ್ತಾ ಇರ್ತಾರೆ. ಸೊ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನ್ ಪ್ರಿಪರೇಷನ್ ಮಾಡ್ಕೊಂಡಿದ್ಯಾ ರಕ್ಷಾಬಂಧನ್? ಏನ್ ಸ್ಪೆಷಲ್ ಆಗಿ ಏನ್ ಮಾಡ್ತಾ ಇದೀಯಾ? ತುಂಬಾ ಪ್ಲಾನ್ಸ್ ಎಲ್ಲ ಇದೆ. ತುಂಬಾ ಪ್ಲಾನ್ಸ್ ಎಲ್ಲ ಇದೆ. ಓಕೆ, ನೀನ್ ತುಂಬಾ ಏನೇನೋ ಕೊಡಿಸ್ತೀಯಾ ಅಂತ ಹೇಳಿದ್ಯಲ್ಲ, ಅದಕ್ಕೆ ಪ್ಲಾನ್ಸ್ ಮಾಡ್ಕೊಂಡಿದೀನಿ. ಒಂಥರ ಕಂಪ್ಲೀಟ್ ಸ್ಕ್ಯಾಮ್ ಅಂತಾರೆ, ಜಸ್ಟ್ ಫನಿ ಆಗಿ ತಗೊಳ್ಳಿ. ಲೈಕ್ 20 ರೂಪಾಯಿ ದರ ಕಟ್ಬಿಟ್ಟು 2000 ರೂಪಾಯಿ, 200 ರೂಪಾಯಿ ಇಸ್ಕೊಂಡ್ರು ಎಷ್ಟು ಪರ್ಸೆಂಟ್ ಲಾಭ? ಸೀರಿಯಸ್ಲಿ, ತಂಗಿಗೆ 200 ರೂಪಾಯಿ ಕೊಡ್ತೀಯಾ ನೀನು? 20 ರೂಪಾಯಿ ಕೊಡೋಣ ಅಂತಾನೆ ಇದ್ದೆ, 20 ರೂಪಾಯಿ ಇವಾಗ ಸದ್ಯಕ್ಕೆ ಏನು ಸಿಗಲ್ಲ. ಇದೆಲ್ಲ ಅಲ್ಲ, ತಂಗಿಗೆ ಜಾಸ್ತಿ ಕೊಡ್ಬೇಕು, ಜಾಸ್ತಿ ಕೊಡ್ಬೇಕು. ನೀನು 2 ಲಕ್ಷ ಕೊಟ್ರು ಕಮ್ಮಿನೆ, ನಮ್ಗೆ ಅವಾಗ 20 ಲಕ್ಷ ಇನ್ಕಮ್ ಇರಬೇಕು 2 ಲಕ್ಷ ಕೊಡೋದಕ್ಕೆ. ಅಷ್ಟೇ ಕಾಸ್ಟ್ಲಿ ಗಿಫ್ಟ್ ಕೊಡಿಸ್ತೀನಿ. ಸ್ವೀಟು ಇದೊಂದು ನನ್ನ ಫೇವ್ರೆಟ್ ಸ್ವೀಟು, ಪ್ರತಿ ವರ್ಷ ಇದೊಂದೇ ಸ್ವೀಟ್ ಬರೋದು ನನಗೆ. ಈ ಯಾರಿಗೆ ಹೋದ್ರು ನಮ್ಮ ಫ್ಯಾಮಿಲಿಲಿ ಇದೊಂದೇ ಸ್ವೀಟ್ ನಮಗೆ, ಕಾಜು ನೋಡಿ. ಹ್ಞೂ, ಇನ್ನೇನಮ್ಮ ಇದು? ಓ ಥ್ಯಾಂಕ್ ಯು, ಬಾಸ್ ಇಲ್ಲೇ ಇದ್ದಾರೆ, ಇದು ನೋಡ್ಕೊಳ್ಳಿ, ಸಾಕಾಗಿದೆ. ಇದೇನಿದು ಸ್ಪೆಷಲ್ ಮೆಸೇಜ್ ಕೊಡಿದ್ದೀನಿ ನಿಮಗೆ, ಚೆಕ್. ಎಷ್ಟು ಕೋಟಿ ಕೊಡ್ತೀಯಾ? ನನಗೊಂದು 2-3 ಕೋಟಿ ಬರುತ್ತಲ್ಲ, ನಿನಗೂ ಪಾಪ ಈ ವರ್ಷ ರಾಖಿಗೆ ಅಂತ 1 ಕೋಟಿ ಬರ್ಕೊಟ್ಟಿದ್ದೀನಿ. ಲುಕಿಂಗ್ ನೈಸ್, ಗ್ರೀನ್ ಕಲರ್, ಗ್ರೀನ್ ಕಲರ್, ಗೋ ಗ್ರೀನ್, ಗೋ ಗ್ರೀನ್, ಎಲೆಕ್ಟ್ರಿಕ್. ಸ್ಪೆಷಲ್ ಮೆಸೇಜ್ ಅಂತ ಏನೋ ಕೊಟ್ಟಿದ್ದಾಳೆ, ಓಪನ್ ಮಾಡ್ಬೇಕಾ? ಈಗಲೇ ಓಪನ್ ಮಾಡಬೇಕು. ಓಕೆ, ಹುಷಾರಾಗಿ ತೆಗಿ, ಚೆಕ್ ಕರೆದೋಗುತ್ತೆ. ಓಕೆ ಓಕೆ, ಓ ನನ್ನ ಮುಯಿ ಹಾಕ್ಬಿಟ್ಟಿದೀಯ ಅನ್ಕೊಂಡೆ. ಮಿಸ್ಟರ್ 350 ಟ್ರಾವೆಲರ್, ವಾವ್ ನೋಡಿ. ಇವನ್ ದೋ ವಿ ಹ್ಯಾವ್ ಸಿಲ್ಲಿ ಫೈಟ್ಸ್, ಯು ಆರ್ ಸ್ಟಿಲ್ ಮೈ ಗೋ ಟು ಪರ್ಸನ್ ಗ್ರೇಟ್ಫುಲಿ. ಏಯ್, ಇಟೇ ಇಟ್ಟಿದೆ, ಒಂದಿಷ್ಟು ದೊಡ್ಡ ಪೇಜ್ಗಳು ಬರೀಬೇಕಪ್ಪ ಅಣ್ಣನ ಬಗ್ಗೆ. ಏ ಹುಡುಗಿ ಸರಿಯಿಲ್ಲ, ಚೆನ್ನಾಗಿದೆ. ಸೊ ಸ್ವೀಟು ಸಕ್ಕದಾಗಿತ್ತು, ರಾಖಿನೂ ಚೆನ್ನಾಗಿದೆ. ಏನು ಬೇಕಿವ? ಹೌದು, ನನಗೆ ಐಫೋನ್. ಐಫೋನ್ ಆಲ್ರೆಡಿ ನಾನು ಒಂದು ಕಿಡ್ನಿ ಮಾರಿದ್ದೀನಿ. ಸೊ ಈಗ ಇನ್ನೊಂದು ಕಿಡ್ನಿ ಇವತ್ತೇ ಮಾರಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಇನ್ನು ನಿನ್ನ ಮದುವೆ ಎಲ್ಲ ಇದೆ, ಕಿಡ್ನಿಲೇ ಸಣ್ಣ ಅಂದ್ಕೊಬಿಡ್ತಾರೆ. ಅದರಿಂದ ಡೀಸೆಂಟಾಗಿ ಕೇಳು, ಕೇಳೋವಂಥದ್ದು ಕೇಳು. ಚಂದ್ರ ತಂದುಕೊಡು, ಮೂನ್ ತಂದುಕೊಡು, ಕಿಡ್ನಿ ಕೊಡು, ಐಫೋನ್ ಕೊಡು, ಅವೆಲ್ಲ ಬೇಡ. ಐ ವಾಚ್ ನೀನು ನೀನು ಕಟ್ಟಿರೋ ರಾಖಿಗೆ ಒಂದು ಇದು ಥರ ಕೇಳು, ಐ ವಾಚ್ ಕೊಡಿಸು, ಐ ವಾಚ್. ಓಕೆ ಫ್ರೆಂಡ್ಸ್, ನಾವು ಒಂದು ಡಿಸ್ಕಷನ್ ಮಾಡಿ. ನನಗೆ ಅದು ಕೇಳಿದ ತಕ್ಷಣ ಭಯ ಆಗೋಯ್ತು ಹಿಂಗೆ ಕೊಡ್ಸೋದೆಲ್ಲ. ಸೊ
ಒಂದು ಗಿಫ್ಟು ಇದೆ ನಿಮಗೆ, ವೀಡಿಯೋ ಲಾಸ್ಟಲ್ಲಿ ತೋರಿಸ್ತೀನಿ ಏನು ಗಿಫ್ಟು ಏನು ಇತ್ತ ಅಂತ. ಸೊ ಇವಾಗ ಒಂದು ಸ್ವಲ್ಪ ಆಚೆ ಹೋಗಬೇಕು, ಸಿಗ್ತೀವಿ. ಹಂಗೆ ಆಚೆನೂ ಅಲ್ಲಿ ಏನು ಮಾಡ್ತೀವಿ, ಎಲ್ಲಿ ಹೋಗ್ತಿದ್ವಿ ಎಲ್ಲ ಹೇಳ್ತೀನಿ. ಫಸ್ಟು ರೆಡಿ ಆಗಿಬಿಟ್ಟು ಸಿಗೋಣ. ಇವಾಗ ರೆಡಿ ಆಗಿಬಿಟ್ಟು ಲೈಕ್ ಬೇರೆ ಬಟ್ಟೆ ಎಲ್ಲ ಹಾಕೊಂಡು ಯಾಕೆ ಆಚೆ ಹೋಗ್ಬೇಕಲ್ಲ, ಆಚೆ ಹೋಗಬೇಕು ಅಂದಾಗ ಸ್ವಲ್ಪ ರೆಡಿ ಆಗೋಗ್ಬೇಕು, ಚಳಿ ಬೇರೆ ಇರುತ್ತೆ. ಸೊ ನಮ್ಮ ತಂಗಿ ಗೊತ್ತಲ್ಲ, ಹುಡುಗಿದಂದ್ರೆ ಒಂದು ಅರ್ಧ ಗಂಟೆ ತೊಗೋತಾರೆ. ಈಗ ನಾರ್ಮಲಾಗಿ ಎಲ್ಲಿ ಹೋಗ್ತಿದ್ದೀವಪ್ಪ ಅಂದ್ರೆ ಎಲ್ಲಿ ಹೋಗ್ತಿದ್ದೀವಿ ನೀನೇ? ಏನಿಲ್ಲ, ಬೆಳಿಗ್ಗೆ ನನ್ನ ತಂಗಿ ಬಂದ್ಬಿಟ್ಟು ರಕ್ಷಾಬಂಧನ್ಗೆ ನಿನಗೊಂದು ರೈಡಿಂಗ್ ಪ್ಯಾಂಟ್ಸ್ನ ನಾನು ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ಲು. ಒಂದು 2-3 ವಾರದ ಮುಂಚೆನೂ ಹೇಳಿದ್ಲು ಲೈಕ್ ನಿಂಗೊಂದು ರೈಡಿಂಗ್ ಪ್ಯಾಂಟ್ಸ್ ಅನ್ನೋದನ್ನ ಕೊಡಿಸ್ತೀನಿ ರಕ್ಷಾಬಂಧನ್ಗೆ ಅಂತ. ನಾನು ಏನಕ್ಕೆ ಬೇಡ ಬಿಡು ಅಂದರೆ ಇವತ್ತು ಬಂದು ಇಲ್ಲ ತೊಗೋ ಒಂದು ರೈಡಿಂಗ್ ಪ್ಯಾಂಟ್ಸು, ಹೋಗ್ತಿರ್ತಿಲ್ಲ ಲಾಂಗ್ ರೈಡ್ ಎಲ್ಲ ಸೇಫ್ ಆಗಿರುತ್ತೆ ಅಂದ್ಬಿಟ್ಟು. ಓಕೆ ಬೇಡ ಅನ್ನೋದು ಯಾಕೆ ಅಂದ್ಬಿಟ್ಟು ಹ್ಞೂ ಅಂತ ಹೇಳಿದ್ದೀನಿ. ಸೊ ಇವಾಗ HRBR ಶೋರೂಮ್ಗೆ ಹೋಗ್ತಾ ಇದ್ವಿ, ರೈನಾಕ್ಸ್. ಬೆಂಗಳೂರಲ್ಲೇ ಒಂದು ಶೋರೂಮ್ ಇದೆ ರೈನಾಕ್ಸ್ದು, ಲೈಕ್ ಆನ್ಲೈನ್ ಮಾಡೋದೇನು ಬೇಡ, ಡೈರೆಕ್ಟಾಗಿ ಅಲ್ಲಿಗೆ ಹೋಗಿ ತೊಗೋಬರ್ಬೋದು. ಏನು ಸಡನ್ನಾಗಿ ಸ್ಪೆಷಲ್ ಆಗಿ ಸೇಫ್ಟಿ? ನಮ್ಮ ಸೇಫ್ಟಿ, ನಿನ್ ಖುಷಿನೇ ನನ್ನ ಖುಷಿ, ನಿನ್ ಸೇಫ್ಟಿ. ಹಂಗಂದ್ರೆ ನಿನಗೇನು ಗಿಫ್ಟ್ ಬೇಡ ಅದು ಕೊಡಬೇಕು. ಸೊ ಹಂಗೆ ಅದನ್ನು ಈಗ ರೈಡಿಂಗ್ ಪ್ಯಾಂಟ್ಸ್ ತೊಗೊಳಕ್ಕೆ ಹೋಗ್ತೀವಲ್ಲ, ಹಂಗೆ ಅದು ತೊಗೊಂಡು ಅವಳಿಗೂ ಏನಾದ್ರು ಕೊಡಿಸ್ಬಿಟ್ಟು ಹಂಗೆ ಕರ್ಕೊಂಡು ಬರ್ತೀನಿ. ಸೊ ಬನ್ನಿ ಲೈಕ್ ರೈನಾಕ್ಸ್ ತೋರಿಸ್ತೀನಿ ಹೆಂಗಿದೆ ಶೋರೂಮ್ ಅಂತ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಬೆಂಗಳೂರಲ್ಲಿ, ಫಸ್ಟ್ ಟೈಮ್ ಮಾಡಿರೋದು ಒಂದು ಸ್ಟೋರ್ ಬೇರೆ. ಸೊ ಹೋಗಿ ನೋಡೋಣ ಹೆಂಗಿರುತ್ತೆ ಅಂತ. ಸೊ ಫೈನಲಿ ರೈನಾಕ್ಸ್ ಹತ್ರ ಬಂದಿದ್ದೀವಿ ನೋಡಿ, ಇಲ್ಲಿದೆ, ಟ್ಯಾಪ್ ಮಾಡ್ತೀನಿ ನೋಡಿ. ಓಕೆ, ಚೆನ್ನಾಗಿದೆ ಸ್ಟೋರ್, ಸ್ಟೋರ್ ಮಾತ್ರ ಸಕ್ಕತ್ತಾಗಿದೆ ನೋಡೋದಕ್ಕೆ. ಲೈಕ್ ಇಷ್ಟು ದಿನ ಎಲ್ಲ ಆನ್ಲೈನಲ್ಲಿ ತೊಗೋತಾ ಇದ್ವಿ ರೈನಾಕ್ಸ್ ಗೇರ್ಸ್ ಎಲ್ಲ, ಇವಾಗ ಸ್ಟೋರ್ ಇಲ್ಲೇ ಇದೆ. ಹೋಗೋಣ ಬನ್ನಿ. ಇದೇ ಜಾಕೆಟ್ ನನ್ನ ಹತ್ರ ಇರೋದು, ಸೊ ಸೇಮ್ ಪ್ಯಾಂಟ್ಸ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೀ ಗಾರ್ಡ್ಸ್ ಎಲ್ಲ ಇದೆ. ಓಕೆ, ನಾಟ್ ಬ್ಯಾಡ್, ಚೆನ್ನಾಗಿದೆ. ಬೇರೆ ಎಷ್ಟೊಂದು ಇದೆ ನೋಡಿ, ಲೈಕ್ ಗ್ಲೌಸ್ ಎಲ್ಲ ಇದೆ. ನಾನು ಈ ಥರ ಪ್ಲ್ಯಾನ್ ಮಾಡಿದ್ದೀನಿ ಇದನ್ನ, ಗ್ಲೌಸ್ನ ಚೆನ್ನಾಗಿದೆ ಇದು, ಲೈಕ್ ಫುಲ್ಲು ಕೈಯೆಲ್ಲ ಕವರ್ ಆಗುತ್ತೆ ಒಂದು ರೇಂಜ್ಗೆ, ಸೂಪರ್ ಇದೆ. ಬಟ್ ತುಂಬ ಕಾಸ್ಟ್ಲಿ ಇದೆ ಇದು. ಇದು ಲೇಟೆಸ್ಟಾಗಿ ಬಂದಿರೋದು, ಇದು ಲೈಕ್ ಬಿದ್ದರೂ ಏನಾಗಲ್ಲ. ಇದು ಬಂದ್ಬಿಟ್ಟು ಕೈ ಫುಲ್ ಇಲ್ಲಿವರೆಗೂ ಕವರ್ ಆಗುತ್ತೆ ಅಷ್ಟೇ, ಇಲ್ಲಿ ನೋಡಿ, ಇಲ್ಲಿ ಇಲ್ಲಿವರೆಗೂ ಕವರ್ ಆಗುತ್ತೆ. ಇದು ನೋಡಿ, ಬಿದ್ದರೂ ಏನಾಗಲ್ಲ ಇದು, ಲೈಕ್ ಇದೆಲ್ಲ ಫುಲ್ಲು ಇದಿಲ್ಲ ರಬ್ಬರು. ಸೊ ಬಿದ್ದು ಏನಾಗಲ್ಲ, ಅದು ಏನಾಗಲ್ಲ. ಬಟ್ ಇದು ನೋಡಿ, ಇದನ್ನ ಮೆತ್ತಗಿದೆ, ಇದು ಸ್ವಲ್ಪ ಗಟ್ಟಿ ಇದೆ ನೋಡಿ. ಇಲ್ಲಿ ಅಷ್ಟೇ, ಇಲ್ಲಿ ಗಾರ್ಡ್ಸ್ ಇದೆ, ಇಲ್ಲಿ ಕಂಪ್ಲೀಟ್ ರಬ್ಬರ್ ಇದೆ. ಅದೇ ಇದು ನೋಡೋಕೆ ಒಂಥರ ಜಾತ್ರೆ ಇದ್ದಂಗಿದೆ, ಸೀರಿಯಸ್ ಆಗಿ ನನಗೆ ಇಷ್ಟ ಆಗಲಿಲ್ಲ. ನಾನು ತೊಗೊಂಡ್ರೆ ಈ ಥರದ್ದು ತೊಗೋತೀನಿ. ಇದು ರೈನಾಕ್ಸಲ್ಲಿ ತೊಗೊಂಡಿದ್ದಂದ್ರೆ ಬೇರೆದ್ರಲ್ಲಿ ತೊಗೊಂಡ್ರೆ ಇದು ಈ ಥರದ್ದೇ ತೊಗೊಳ್ಳೋದು. ಚೆನ್ನಾಗಿದೆ ಇದು. ಈಗ ಸದ್ಯಕ್ಕೆ ಈ ಪ್ಯಾಂಟ್ಸ್ ನೋಡ್ತಾ ಇದ್ದೀವಿ, ನೋಡುವ. ಹ್ಞೂ, ದನ ಇದ್ದಂಗಿಲ್ಲ. ಜಾಕೆಟು ಅಷ್ಟೇ ಇದೆ, ಎತ್ತು ನೋಡು. ಎಷ್ಟಿದೆ ವೈಟು? ಅದೇ ಹೇಳೋದು ರೈಡಿಂಗ್ ಅಂತ ಕಷ್ಟ ಇದೆ. ಇಲ್ಲೂ ಒಂದು ಗಾಡ್ ಸಿಗುತ್ತೆ, ಬಿದ್ದು ಏನಾಗಲ್ಲ. ಫುಲ್ ಕಾಲವರೆಗೂ ಬರುತ್ತೆ, ಇಷ್ಟು ಉದ್ದ ಇದೆ. ಆಮೇಲೆ ತಿಗಕ್ಕೂ ಇರುತ್ತೆ ಹಿಂದೆಗಡೆ. ಆಮೇಲೆ ಇದು ಚಳಿ ಆಗಬಾರ್ದು ಅಂತ ಎರಡಿರುತ್ತೆ, ಒಂದು ಮಳೆಗೆ ಒಂದು ಚಳಿಗೆ ಅಂತ. ಇಷ್ಟೆಲ್ಲ ಹಾಕೊಂಡು ನಾವು ಬೈಕ್ ಓಡಿಸ್ಬೇಕು, ಅದೇ ಚೆನ್ನಾಗಿ ಕಾಣಿಸ್ತೀವಿ ಮೇನು. ಈಗ ಹಾಕೋತೀನಲ್ಲ, ಇಲ್ಲೇ ಇದೆ, ಈಗ ಟ್ರೈ ಮಾಡಿ ನೋಡೋಣ. ಕರೆಕ್ಟಾಗಿದೆ. ಈಗ ತೊಗೋತಿರೋ ಪ್ಯಾಂಟ್ ಇದೇನೆ, ಇಲ್ಲಿ ಗಾಜ್ ಬರುತ್ತೆ, ಇದು ಅಡ್ಜಸ್ಟ್ ಮಾಡ್ಕೋಬೋದಂತೆ ಗಾಳಿ ಆಡೋದಕ್ಕೆ. ನಾಟ್ ಬ್ಯಾಡ್, ಚೆನ್ನಾಗಿದೆ. ರೈನ್ ಪ್ಯಾಂಟ್ಸ್ ತೊಗೊಂಡ್ವಿ, ಆಮೇಲೆ ಲೈನರ್ಸ್ ಬೇರೆ ಕೊಟ್ಟಿದ್ದಾರೆ ಇಲ್ಲೇ ನೋಡ್ಬೋದು ನೀವು. ನೆಕ್ಸ್ಟ್ ರೈಡಲ್ಲೆಲ್ಲ ತೋರಿಸ್ತೀನಿ ನಿಮಗೆ ಏನಿದು ಎತ್ತ ಎಲ್ಲ ಅಂತ, ಪ್ಯಾಂಟ್ಸ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ. ಸೊ ನಮ್ಮ ತಂಗಿಲ್ಲದೆ ಥ್ಯಾಂಕ್ ಯು. ಈಗ ಟ್ರೀಟ್ ಎಲ್ಲಿ? ಟ್ರೀಟ್ ನೀನು ಕೊಡಿಸ್ಬೇಕು. ಸರಿ, ಎಲ್ಲೋಗೋಣ ಇವಾಗ? ನನಗೂ ಏರಿಯಾ ಗೊತ್ತಿಲ್ಲ. ಸೊ ಎಲ್ಲಾದ್ರೂ ಹೋಗ್ಬಿಟ್ಟು ಏನೋ ತಿನ್ಕೊಂಡು ಮನೆಗೆ ಹೋಗೋಣ. ಪ್ಯಾಂಟ್ ತುಂಬಾ ಚೆನ್ನಾಗಿದೆ, ಸ್ಟೋರು ತುಂಬಾ ಸಕ್ಕತ್ತಾಗಿದೆ. ಲೈಕ್ ನಿಮಗೆ ರೈನಾಕ್ಸ್ ಏನೇ ಬೇಕಂದ್ರೆ ಎಲ್ಲ ಸಿಗುತ್ತಿಲ್ಲ ಹಿಂದೆಗಡೆ ನೋಡ್ಕೊಳ್ಳಿ. HRBR ಬೆಂಗಳೂರಲ್ಲಿ ಅದು ಒಂದೇ, ರೈನಾಕ್ಸ್ ಬೆಂಗಳೂರು ಅಂತ ಹಾಕಿದ ತಕ್ಷಣ ಸಿಗುತ್ತೆ. ಮುಂಬೈಲಿ ಒಂದಿದೆ, ಚೆನ್ನೈಲಿ ಒಂದಿದೆ, ಆ ಥರ ಇದೆ. ಸೊ ಬೆಂಗಳೂರಲ್ಲಿ ಫಸ್ಟ್ ಶೋರೂಮ್ ಓಪನ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸೊ ಇವಾಗ ಮನೆಗೆ ಹೋಗೋಣ, ತುಂಬ ಟ್ರಾಫಿಕ್ ಇದೆ. ಈ ಅಪ್ಪ ಹೆವಿ ಟ್ರಾಫಿಕ್ ಅಂದರೆ ಹೆವಿ ಟ್ರಾಫಿಕ್ಕು. ಹೋಗೋಣ ಬನ್ನಿ.
ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಹೊಸ ಗೇಮ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದು ಹೆಸರು ಬಂದು ಲಕ್ಕಿ ಜೆಟ್ ಅಂತ. ಅದು ಒನ್ ವಿನ್ ವೆಬ್ಸೈಟ್ನಲ್ಲಿ ಸಹ ಸಿಗುತ್ತೆ, ಅದರಲ್ಲಿ ನೀವು ಆಡಿ ದುಡ್ಡು ಸಹ ಮಾಡ್ಬೋದು. ಹೆಂಗೆ ಏನು ಎತ್ತಲ್ಲ ತೋರಿಸ್ತೀನಿ ಬನ್ನಿ. ಸೊ ಫಸ್ಟು ನೀವು ವೆಬ್ಸೈಟ್ ಓಪನ್ ಮಾಡಿ, ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಡೆಪಾಸಿಟ್ ಅಂತ ಮೇಲ್ಗಡೆ ಇರುತ್ತೆ ನೋಡಿ, ಸ್ಕ್ರೀನ್ ಮೇಲೆ ಒಂದು ಚಿಕ್ಕ ವೀಡಿಯೋ ಹಾಕಿರ್ತೀನಿ. ಡೆಪಾಸಿಟ್ ಅಂತ ಬಂದಾಗ ಇಲ್ಲಿ ನೋಡಿ ಡೀಟೇಲ್ಸ್ ಎಲ್ಲ ಕೊಟ್ಟು ನೀವು ಅಮೌಂಟ್ನ ಡೆಪಾಸಿಟ್ ಮಾಡ್ಕೊಳ್ಳಿ ಫಸ್ಟು ನಿಮ್ಮ ಅಕೌಂಟ್ಗೆ ಹಾಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ವೆಬ್ಸೈಟ್ ಹೆಂಗೆ ಕೆಳಗಡೆ ಹೋಗಬೇಕಾದ್ರೆ ನೋಡಿ, ಅಲ್ಲಿ ಲಕ್ಕಿ ಜೆಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ನೋಡಿ ಒನ್ ವಿನ್ ಅಂತ ಬಂತು, ಓಕೆ ಲೋಡ್ ಆಗ್ತಾ ಇದೆ. ಸೊ ನಾನೀಗ ಎರಡು ಥರ ಡೆಪಾಸಿಟ್ ಮಾಡ್ತೀನಿ, ಲೈಕ್ ಮೇಲ್ಗಡೆ 1500, ಕೆಳಗಡೆ 1500 ಕೊಡ್ತೀನಿ. ಸೊ ಎರಡು ಸಲ ಬೆಟ್ ಮಾಡೋಣ ಅಂತ ನೋಡಿ, ಇವಾಗ ಮಾಡಿದ್ದೀನಿ. ಓಕೆ ಓಕೆ ನೋಡಿ ಬಂತು ನೋಡಿ, ಹೆಂಗೆ ಅಮೌಂಟ್ ಬರುತ್ತೆ ನೋಡಿ. ಎಸ್ ನೋಡಿ 1500 ಎಷ್ಟು ಬಂತು ಅಂತ ಅಮೌಂಟು. ಸೊ ಈ ಥರ ಆಡಿ ನೀವು ದುಡ್ಡು ಸಹ ಮಾಡ್ಬೋದು ಇದರಲ್ಲಿ. ಆಮೇಲೆ ನೆಕ್ಸ್ಟು ವಿತ್ಡ್ರಾನು ಈಸಿಯಾಗಿ ಮಾಡ್ಬೋದು ನೋಡಿ. ಈಗ ಓಪನ್ ಮಾಡಿ, ಅದು ಮೇಲ್ಗಡೆ ವಿತ್ಡ್ರಾ ಇರುತ್ತೆ, ವೀಡಿಯೋ ನೋಡ್ತಾ ಇದ್ದೀನಿ, ಸೈಡಲ್ಲಿ ಹಾಕಿರ್ತೀನಿ. ಪೇಟಿಎಮ್ಗೆ ಹೋಗಿ ನಿಮ್ಮ ಅಕೌಂಟ್ ಡೀಟೇಲ್ಸು ಏನೇನಿದೆ ಎಲ್ಲ ಕೊಡಿ, ವ್ಯಾಲೆಟ್ ಡೀಟೇಲ್ಸ್ ಎಲ್ಲ ಕೊಡಿ, ನಾನು ಕೊಡ್ತಾ ಇದ್ದೀನಿ ನೋಡಿ. ಓಕೆ ಈ ಥರ ಕೊಟ್ಟು ನಿಮ್ಮ ಅಮೌಂಟ್ನ ನೀವು ಓ ಟಿ ಪಿ ಎಲ್ಲ ಕೊಟ್ಟು ವಿತ್ಡ್ರಾ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಇದು, ನನ್ನ ಫ್ರೆಂಡ್ನ ಸಜೆಸ್ಟ್ ಮಾಡ್ದೆ, ಸಖತ್ತಾಗಿದೆ, ಯೂಸ್ ಮಾಡಿ ಮಾಡ್ಬೇಕಾ ಹುಷಾರಾಗಿ ಮಾಡಿ. ಹಾಗೆ ನನ್ನ ತಂಗಿರೆಲ್ಲ ಬಂದಿದ್ದಾರೆ. ಹಾಯ್ ಸಿಸ್ಟರ್ಸ್. ನೋಡಿ ನನ್ನ ತಮ್ಮ, ಇವನು ಇವನು ನನ್ನ ತಮ್ಮ. ಎಲ್ರೂ ಲೈಕ್ ರಾಖಿ ಕಟ್ಟೋದಕ್ಕೆ ಅಂತ ಬಂದಿದ್ದಾರೆ. ಇದು ನೆಕ್ಸ್ಟ್ ಡೇ, ನನ್ನ ತಂಗಿ ಕಟ್ಟಿದ್ದು ಫಸ್ಟ್ ಡೇ, ಇವತ್ತು ಸೆಕೆಂಡ್ ಡೇ ಎಲ್ಲರೂ ಬಂದಿದ್ದಾರೆ. ಲೈಕ್ ಅವರು ಅವ್ರ ಮನೆಯಿಂದೆಲ್ಲ ಬರಬೇಕಲ್ಲ, ಇಲ್ಲಿಂದ ಒಂದು 10-15 kilometers ಎಲ್ಲ ಇದೆ. ಸೊ ಅದರಿಂದ ಇವತ್ತು ಬಂದಿದ್ದಾರೆ ಎಲ್ಲರೂ ನೋಡ್ಬೋದು. ಪ್ಯಾಂಟ್ ಎಲ್ಲ ತೆಗೆದು ಟೆಸ್ಟ್ ಮಾಡಿ ಎಲ್ಲ ಹಾಕೊಂಡಿದ್ದೀನಿ, ಸಕ್ಕಲಾಗಿದೆ ರೈಡಿಂಗ್ ಪ್ಯಾಂಟು. ಸೊ ಆದಷ್ಟು ಬೇಗ ಒಂದು ವೇಟ್ ಮಾಡೋಣ, ಈಗ ಹೋಗಿ ಒಂದು ಸ್ವಲ್ಪ ಫ್ರೆಶ್ ಆಗಿ ಆಮೇಲೆ ಸಿಗೋಣ. ಅಲ್ಲಿ ರಾಖಿ ಕಟ್ತಾರಂತೆ, ಏನೇನು ನಡೆಯುತ್ತೆ ಎಲ್ಲ ತೋರಿಸ್ತೀನಿ, ಎಲ್ಲರೂ ಪರಿಚಯ ಮಾಡಿಸ್ತೀನಿ. ಫಸ್ಟ್ ಟೈಮ್ ನನ್ನ ಫ್ಯಾಮಿಲಿ, ನನ್ನ ಸಿಸ್ಟರ್ಸ್ ಎಲ್ಲರೂ ಬ್ಲಾಗಲ್ಲಿ ಬರ್ತಿರೋದು, ಒಂದು ಸ್ವಲ್ಪ ಫುಲ್ ಖುಷಿ ಆಗ್ತದೆ. ನಿಮಗೂ ಇಷ್ಟ ಆಗ್ತಿದೆ ನನಗೆ ಲೈಕ್ ಹಾಕಿ, ಹೆಂಗೆ ಅನಿಸ್ತು ಕಂಟೆಂಟ್ ಅಂತ. ಇದೇ ಥರ ಅವಾಗ ಅವಾಗ ಒಂದೊಂದು ಎರಡೆರಡು ಮಾಡ್ತಾ ಇರ್ತೀನಿ. ಹಲೋ ಚಿನ್ನ, ಹಲೋ ಸೊ ಇವ್ ನನ್ನ ತಮ್ಮ ಲಿಖಿತ್ ಅಂತ. ಹಾಯ್ ಹೇಳ. ಹಾಯ್. ಏನೇನು ಹೆಸರು? ಲಿಖಿತ್. ಯಾವ ಸ್ಕೂಲು? ಜಿ ಎಸ್. ಏನು ಜಿ ಎಸ್? ಜಿ ಎಸ್ ಸ್ಕೂಲ್. ನಿಮ್ಮ ಬರ್ತ್ಡೇ ಯಾವತ್ತು? ನಾಳೆ. ನಾಳೆನೇನಾ? ಏನು ಬೇಕು ಬರ್ತ್ಡೇಗೆ? ಗಿಫ್ಟು. ಏನು ಗಿಫ್ಟ್ ಬೇಕು? ಕಾರ್. ಕಾರೇ ಬೇಕಾ? ಯಾವ ಕಾರ್ ಬೇಕು? ಓಡಿಸೋದು. ಓಡಿಸೋ ಕಾರ್ ಬೇಕಾ? ಹ್ಞೂ. ನನಗೇನು ಕೊಡ್ತೀಯಾ ಬರ್ಡೇಗೆ? ಏನೋ ಗಿಫ್ಟ್. ನನ್ನ ಗಿಫ್ಟ್, ನನಗೇನು ಗಿಫ್ಟ್ ಕೊಡ್ತೀಯಾ? ಶರ್ಟು. ನನಗೆ ಶರ್ಟ್ ಕೊಡ್ತೀಯಾ? ನಿನ್ನ ಶರ್ಟೇ ಕೊಡ್ತೀಯಾ? ಇದು ಚೆನ್ನಾಗಿದೆ, ಇದು ಕೊಡಿ. ನನಗೆ ಕೊಡಲ್ಲ. ಯಾಕೆ ಕೊಡಲ್ಲ? ನಿಮ್ಮ ಬರ್ತ್ಡೇಗೆ ಗಿಫ್ಟು ಕೊಡ್ತೀವಿ. ನನ್ನ ಬರ್ತ್ಡೇ ಯಾವತ್ತು? ನನ್ನ ಬರ್ತ್ಡೇ ಉಮಾಕ ಬರ್ತ್ಡೇ ಆಗತ್ತಲ್ಲ ಅವಾಗ. ಅವಾಗ ಉಮಾಗೇನು ಕೊಡ್ತೀಯಾ? ಉಮಾಗೇನು ಕೊಡ್ತೀಯಾ? ಏನೋ ಏನೋ ಕೊಡ್ತೀಯಾ. ನಾಳೆ ಕೇಕ್ ಕಟ್ ಮಾಡ್ತೀಯಾ? ಯಸ್. ಇಳಿಸು, ಕಾಲು ಇಳಿಸು. ನಾಳೆ ಕೇಕ್ ಕಟ್ ಮಾಡ್ತೀಯಾ? ಯಸ್. ಯಾವ ಕೇಕ್ ಕಟ್ ಮಾಡ್ತೀಯಾ? ರೆಡ್ವೆಲ್. ರೆಡ್ವೆಲ್ ಅಂತ ಕೇಕ್ ಇದೆಯಾ? ಎಲ್ಲಿ ಮಾಡ್ತೀಯಾ? ಇಲ್ಲೇ. ಇಲ್ಲೇ ನಮ್ಮನೆಯಲ್ಲೇ ಮಾಡ್ತೀಯಾ? ಹ್ಞೂ. ಸರಿ, ಬಾಯ್ ಹೇಳು ಎಲ್ಲರಿಗೂ. ಬಾಯ್. ಸಬ್ಸ್ಕ್ರೈಬ್ ಮಾಡಿ. ಏನು? ಸಬ್ಸ್ಕ್ರೈಬ್ ಮಾಡಿ. ಹ್ಞೂ. ಸಬ್ಸ್ಕ್ರೈಬ್ ಸಹ ಮಾಡಿ. ಇನ್ನೊಬ್ಬ ಇದ್ದಾನೆ ಮರಲ್ಲಿ. ನಮಸ್ಕಾರ. ನಮಸ್ಕಾರ. ನಾನು ಹೇಳಿದ್ ನನಗೆ ನಮಸ್ಕಾರ ಹೇಳು ಅಂತ. ಬಾಯ್ ಕಡೆ. ಹಾಯ್ ಹೇಳು. ಹಾಯ್. ಚೇತನ್ ಅಂತ ನನ್ನ ತಮ್ಮ. ಇವನಕಿನ ಒಂದು ಸ್ವಲ್ಪ ದೊಡ್ಡವನು ಅಷ್ಟೇ. ನಿನ್ನ ಬರ್ಡೇ ಯಾವತ್ತು? ಸೆಪ್ಟೆಂಬರ್. ಹೌದು. ಇವಾಗ ಏನಕ್ಕೆ ಬಂದಿದ್ಯಾ? ರಾಖಿ ಕಟ್ಟಿಸ್ಕೊಳಕ್ಕೆ. ರಾಖಿ ಕಟ್ಟಿಸ್ಕೊಳಕ್ಕೆ ಏನು ಗಿಫ್ಟ್ ಕೊಡ್ತೀಯ ಎಲ್ಲರಿಗೂ ಹುಡುಗಿರಿಗೆ? ನಂಗೆ ಇಷ್ಟ ಬಂದಿದ್ದು ಕೊಡ್ತೀನಿ. ನಿಂಗೆ ಇಷ್ಟ ಬಂದಿದ್ದು ಕೊಡ್ತೀಯ? ಎಗ್ರಿ ಕೊಡೋದಿಲ್ಲ. ಬಾಯ್. ಬಾಯ್. ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳು. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಸೊ ನನ್ನ ಇನ್ನೊಂದು ತಂಗಿ ಉಮಾ ಆದಮೇಲೆ ನೆಕ್ಸ್ಟ್. ಏಯ್ ಕಿರಿಚ್ಬೇಡ. ಉಮಾ ಆದಮೇಲೆ ನೆಕ್ಸ್ಟು ಇವಳೆ ಐಶ್ವರ್ಯ ಅಂತ. ಹಾಯ್ ಹೇಳು. ಹಾಯ್ ಹೇಳು. ಹಾಯ್. ಹೌದು. ಏನಕ್ಕೆ ಬಂದಿದ್ದೆ ಇವಾಗ ನೀನು? ರಾಖಿ ಕಟ್ಟಕ್ಕೆ. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ಯಾ? ಹ್ಞೂ. ಏನು ತಂದಿದ್ದೆ ರಾಖಿ ಜೊತೆ? ಏನು ತಂದಿದ್ಯಾ? ಸ್ವೀಟ್ಸ್. ಬರೀ ಸ್ವೀಟ್ ಅಲ್ಲ, ಏನಾದರೂ ಎಕ್ಸ್ಟ್ರಾ ಕೊಡಬೇಕು. ಏನು ಕೊಡಬೇಕು ಎಕ್ಸ್ಟ್ರಾ? ಬರೀ ರಾಖಿ ಕಟ್ಬಿಟ್ರ? ನೀವು ನಮಗೆ ಕೊಡಬೇಕು, ನಾನು ನಿಮಗೆ ರಾಖಿ ಕಟ್ಟೋದು. ಸರಿ, ಏನು ಬೇಕು ನಿನಗೆ? ಏನು ಕೊಡ್ತೀರಾ? ಏನು ಕೊಡಬೇಕು? ಏನು ಬೇಕು? ಮೈಸೂರು ಪ್ಯಾಲೇಸ್ ಬೇಕಾ? ಬೆಂಗ್ಳೂರು ಪ್ಯಾಲೇಸ್ ಬೇಕಾ? ಬೇಡ ಬೇಡ, ಅವೆಲ್ಲ ಅಷ್ಟೆಲ್ಲ ಬೇಡಲ್ಲ. ಒಳ್ಳೆ ಒಳ್ಳೆ 10 rupees ಕೊಟ್ರೆ ಸಾಕು. 10 rupees ಬೇಡವಾ? ಏಯ್ ಬಿಡು ಫೋನ್. 10 rupees ಬೇಡವಾ? 10 rupees ಬೇಡ. ಇಂಥ ತಂಗಿ ಇದ್ರೆ ದೇಶ ಎಲ್ಲೋ ಹೋಗ್ಬಿಡುತ್ತೆ. ನಂತರ ಅಣ್ಣಂದಿರೆಲ್ಲ ಚೆನ್ನಾಗಿರ್ತದೆ. ನೆಕ್ಸ್ಟು ಬರೋದೇ ಇವರಿಬ್ರು, ಸೌಂದರ್ಯ ಭವ್ಯ. ಹಾಯ್ ಹೇಳಿ ಇಬ್ರು. ಹಾಯ್.
ಇದು ಬಾರ್ಬಿ ಡಾಲ್ ನಮ್ಮ ಮನೆಯದು, ಇಷ್ಟೇ ಇಷ್ಟಿದೆ. ಸೊ ಒಂದು ಹೇಳು, ನಿನಗೆ ಯಾರೋ ಕೇಳಿದ್ದು ಇಬ್ರು ಬ್ಲಾಗ್ ಮಾಡೋ ಈ ಮೂಡಲ್ಲಿ ಯಾವುದೂ ಇಲ್ಲ. ಸೊ ಅದನ್ನ ಬ್ಲಾಗಲ್ಲಿ ಸೇರಿಸ್ಕೊಳಕ್ಕೂ ಆಗಲ್ಲ, ಯಾಕಂದ್ರೆ ಅವರು ಫುಲ್ ಅದಕ್ಕೆ ಸ್ವಲ್ಪ ದೊಡ್ಡವನ್ನೆಲ್ಲ ಬ್ಲಾಗ್. ಏಯ್ ಸಾಕು ಬಿಡು. ಹಾಂ ಹಾಯ್ ಹಾಯ್ ಹೇಳ್ರಪ್ಪ ಎಲ್ಲರೂ. ಸೊ ಈಗ ಸ್ಟಾರ್ಟ್ ಮಾಡೋಣ, ಸುಮ್ಮನೆ ಡ್ರ್ಯಾಗ್ ಮಾಡ್ತೀವಿ. ಉಮಾ ಅವರು ಹಾಯ್ ಹೇಳಿ. ಅವರು ಇನ್ನಿಬ್ರಿಗೆ ರಾಖಿಯನ್ನ ಕಟ್ಟುತ್ತಿದ್ದಾರೆ. ಬೇಗ ಕಟ್ಟಮ್ಮ, ಓ ಇವಳದೆ ಫಸ್ಟ್ ಇರ್ಬೇಕಂತಲ್ಲಿ. ನಿಮ್ದೆಲ್ಲ ಫುಲ್ ಎಲ್ಲಾರ್ಗು ಗೋಗ್ರಿನೇನಾ? ಗೋಗ್ರಿನ್ ಥೀಮ್ ಈ ವರ್ಷ ನಂದು. ಹಂಗೆ ಆ ಹುಡ್ಗಂಗೆ ಏನು ಗೊತ್ತಾಯ್ತಾ ಇಲ್ಲ ಅಂತ ಸುಮ್ಮನೆ ಕಟ್ತಾ ಇದ್ದೀರ ಎಲ್ಲರೂ. ಹ್ಞೂ ಕಟ್ಟಮ್ಮ ನೀನು, ಒಳ್ಳೆ ಕಲೆಕ್ಷನ್ ಮಾಡ್ಕೊತಿದ್ದೆ ಹುಡುಗಿ ನೀವು. ಅಮ್ಮ ಹೌದು, ಏನಿದು ಗಿಫ್ಟು? ನನಗೊಂದು ಪ್ಯಾಂಟ್ಸು, ಇವನಿಗೊಂದಿದು. ಓ ಬ್ಯಾಡ್ಮಿಂಟನ್ ಏನೋ ನಿಮಗೆ ತಿರುಗಿಸಿ ಕಡೆ. ಹ್ಞೂ ಇದೇನಿದು ಗಾಲ್ಫು. ಇಲ್ಲಿ ನೋಡಿ ಇವನೇನೋ ಗಿಫ್ಟ್ ತೊಗೊಬಂದವನು ಎಲ್ಲರಿಗೂ. ಇವನೇನೋ ಗಿಫ್ಟ್ ಎಲ್ಲ ತಂದ, ಏನೋ ಇದು ಎಲ್ರಿಗೂ ತಂದಿದ್ಯಾ? ನನಗೆ ಕೊಡಲ್ವಾ? ಅಜಿಬ್ ಮಾಡ್ಬಿಟ್ಟ. ನನಗೆ ನನಗೆ ಕೊಡು. ಥ್ಯಾಂಕ್ ಯು. ಏನಿದು ಏನೋ ಗಿಫ್ಟ್ ಕೊಟ್ಟಿದ್ದಾನೆ ಆಂಟಿ ನಂಬರ್ ಒನ್ ಅಂತೆ. ಏನಿದು ಆಂಟಿ ನಂಬರ್ ಒನ್ ಅಂತೆ? ಆಂಟಿ ನಂಬರ್ ಒನ್, ಇದು ಇದು ಆಂಟಿ ನಂಬರ್ ಒನ್ ಸಂಗಮ್ ಅಂತ. ಸೂಪರಿನ ಇದು ನಮ್ಕಿನ್ ಏನೋ ನಮ್ಕಿನ ಸಂಗಮ್ ಏನೋ ಗಿಫ್ಟ್. ಇದು ಚಾಕ್ಲೇಟ್ ಎಲ್ರಿಗೂ ಅದೇನಾ? ಎಲ್ಲರನ್ನೂ ಆಂಟಿ ಮಾಡ್ಬಿಟ್ಟ. ಆಂಟಿ ನಂಬರ್ ಒನ್ ಅಂದ್ರೆ ಫುಟ್ಬಾಲ್. ಇದು ಫುಟ್ಬಾಲ್ ಇದು ಅದು ಫುಟ್ಬಾಲ್ ಅದು ಇದು ಬಾಲ್ ಫುಟ್ಬಾಲ್ ಅಲ್ಲ ಇದು ಗಾಲ್ಫ್ ಬಾಲ್. ಒಂದೇ ಬ್ಯಾಟಲ್ಲಿ ಆಡ್ಬೇಕಾಗಿರೋದು. ಒಂದೇ ಬ್ಯಾಟು ಎರಡೇ ಬಾಲು ತಗೋ. ಮಿಕ್ಕಿದೆಲ್ಲ ಸೇರಿ ಇಟ್ಬಿಡು ಸರಿನಾ? ಆಟ ಆಡ್ಕೋ. ಸರಿ ಏನ್ ಬೇಕು ನಿಂಗೆ? ನಿಂಗೂ ಬೇಡವಾ? ಎಂತ ತಂಗಿ ನಿನ್ಗೂ ಬೇಡ ಅಲ್ಲ ನಿನ್ಗೂ ಬೇಡ ಅಲ್ಲ ಇಲ್ಲ ನಿಂಗೆ ಓ ಯಾರು ಏನು ಬೇಡ. ಒಂದು ಐಫೋನ್, ಒಂದು ಕಿಡ್ನಿ ಸೋಲ್ಡ್ ನಿನಗೆ, ಲಂಗ್ಸ್ ಸೋಲ್ಡ್ ನಿಮ್ಮಿಬ್ರಿಗೆ, ಎಲ್ಲಾನು ಸೋಲ್ಡ್ ಎಲ್ಲ ಸೋಲ್ಡ್. ಪಿಂಕ್ ಕಲರ್ ನೋಡ್ತಾನೆ, 2 ರುಪೀಸ್ಗೆ ಸಿಗುತ್ತೆ, ನಾನು ಕೊಡಿಸ್ತೀನಿ.